हाय गाइस वेलकम बैक टू माय चैनल इवत्तिन वीडियो दल्ली नानु मगुगे हालिंद अलर्जी आगता इद्या आगता इल्वा अदर साइंस बगे मातरणा अंत अन्कोंडिदीनि ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಮಗುಗೆ ಅದರ್ ದ್ಯಾನ್ ಬ್ರೆಸ್ಟ್ ಮಿಲ್ಕ್ ಕೆಲವರು ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡ್ತಾರೆ ಆಮೇಲೆ ಒನ್ ಇಯರ್ ಆಗ್ತಾ ಕೌಸ್ ಮಿಲ್ಕ್ ಬಫೆಲೋ ಮಿಲ್ಕ್ ಈ ತರ ಅನಿಮಲ್ಸ್ ಮಿಲ್ಕ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದೇ ರೀತಿಲಿ ಎಷ್ಟೊಂದು ಫಾರ್ಮುಲಾ ಎಷ್ಟೊಂದು ಟೈಪ್ಸ್ ಆಫ್ ಫಾರ್ಮುಲಾ ಅವೈಲಬಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ ಹಾಗೆ ಎಷ್ಟೊಂದು ಟೈಪ್ ಆಫ್ ಅನಿಮಲ್ ಮಿಲ್ಕ್ ಅವೈಲಬಲ್ ಇದೆ ಮಾರ್ಕೆಟ್ ಅಲ್ಲಿ ಸೊ ಅಂಡ್ ಬೇಸಿಕಲಿ ಎಲ್ಲ ಮಕ್ಕಳು ಬಾಡಿನೂ ಒಂದೇ ತರ ರಿಯಾಕ್ಟ್ ಮಾಡಲ್ಲ ಎಲ್ಲ ಮಿಲ್ಕ್ಗೂ ಸೊ ಯಾವ್ಯಾವ ಸೈನ್ಸು ಅದರಿಂದ ಮಗುಗೆ ಅದು ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನಿಮಗೆ ಇದು ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಗಿವ್ ಮಿ ಅ ಥಮ್ಸ್ ಅಪ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫಸ್ಟ್ ಪಾಯಿಂಟು ಬೇಬಿ ಪೂಪ್ ದಿಸ್ ಇಸ್ ದ ಮೇನ್ ಮೀಡಿಯಂ ಅಂತಲೇ ಹೇಳ್ಬೋದು ಮಗುಗೆ ನಾವು ಯಾವುದೇ ಆಹಾರ ಇಂಟ್ರೊಡ್ಯೂಸ್ ಮಾಡಿದಾಗ ಹೊಸದಾಗಿ ಅದ್ರ ಬಾಡಿಗೆ ಅದಾಗ ಆಗ್ತಾ ಇದೆಯಾ ಸೂಟ್ ಆಗ್ತಿದೆಯಾ ಆಗ್ತಿಲ್ವಾ ಅಂತ ನಮಗೆ ತೋರಿಸ್ಕೊಡೋದಕ್ಕೆ ದಿಸ್ ಇಸ್ ದ ಮೇನ್ ಮೀಡಿಯಂ ಇವಾಗ ಸಪೋಸ್ ನೀವು ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಥವಾ ಆನಿಮಲ್ ಮಿಲ್ಕ್ ಇಂಟ್ರೊಡ್ಯೂಸ್ ಮಾಡಿದ್ರಿ ಮಗು ಬಾಡಿಗೆ ಅದು ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡೋದು ಲೂಸ್ ಮೋಷನ್ ಡಯೇರಿಯಾಯಿಂದ ಆ್ಯಂಡ್ ಎಷ್ಟೊಂದು ಸತಿ ಏನು ಮಗುದು ಪೂಪ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನಾರ್ಮಲಿ ಗೋಲ್ಡನ್ ಕಲರ್ ಅಂತ ಹೇಳ್ತಾರೆ ಗೋಲ್ಡನ್ ಯೆಲ್ಲೋ ಕಲರ್ ಪೂಪ್ ಅಂತ ಅಂದರೆ ಮಗು ಹೆಲ್ದಿ ಆಗಿದೆ ಅಂತ ಹೇಳೋದು ಡಾಕ್ಟರ್ಸು ಸೊ ಸಮ್ಟೈಮ್ಸ್ ಅದು ಇಟ್ ಮೇ ಟರ್ನ್ ಟು ಗ್ರೀನ್ ಬ್ಲ್ಯಾಕ್ ಆರ್ ಸಮ್ಟೈಮ್ಸ್ ರೆಡ್ ಕಲರು ಕನ್ವರ್ಟ್ ಆಗ್ಬೋದು ಸೊ ಅವಾಗ ಇಟ್ಸ್ ಅ ಹೈ ಅಲರ್ಟ್ ನೀವು ಡೆಫಿನೆಟ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಡಾಕ್ಟರ್ ಹತ್ರ ನೀವು ಹೋಗಲೇಬೇಕಾಗುತ್ತೆ ಆ್ಯಂಡ್ ಇನ್ನೂ ಒಂದು ಥರ ಯಾವ ಥರ ಬಾಡಿ ರಿಯಾಕ್ಟ್ ಮಾಡುತ್ತೆ ಅಂದರೆ ಹಾರ್ಟ್ ಪೂಪ್ ಆಗುತ್ತೆ ಅಂದರೆ ಇವಾಗ ಯಾವ್ದು ನೀವು ಸಪೋಸ್ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಮಗು ಬಾಡಿಯೇ ಅದಕ್ಕೆ ಟೈಮ್ ತೊಗೊಳ್ತಾ ಇರುತ್ತೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಪಾಪ ಅದು ಬಾಡಿ ಟ್ರೈ ಮಾಡ್ತಾ ಇರುತ್ತೆ ಬಟ್ ಅಡ್ಜಸ್ಟ್ ಆಗ್ತಾ ಇರಲ್ಲ ಮಗು ತುಂಬ ಡಿಸ್ಕಂಫರ್ಟ್ ಆಗ್ತಿರುತ್ತೆ ಮಗುಗೆ ಆ್ಯಂಡ್ ದ ಬಾಡಿ ಈಸ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಆ ಟೈಮಲ್ಲಿ ಹಾರ್ಟ್ ಪೂಪ್ ಆಗುತ್ತೆ ಸೊ ದಟ್ ಈಸ್ ಆಲ್ಸೋ ಎ ಸೈನ್ ದಟ್ ನೀವೇನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಹೊಸದಾಗಿ ಆಹಾರ ಮಗುಗೆ ಅದು ಸೂಟ್ ಆಗ್ತಿಲ್ಲ ಅಂತ ಟು ಅವಾಯ್ಡ್ ದಟ್ ಡಿಸ್ಕಂಫರ್ಟ್ ಮಗುಗೆ ಅವಾಯ್ಡ್ ಮಾಡೋದಕ್ಕೆ ಯು ಕ್ಯಾನ್ ಚೇಂಜ್ ದ ಫಾರ್ಮುಲಾ ಈವನ್ ಏನು ಅನಿಮಲ್ ಮಿಲ್ಕ್ ಆಗಿದ್ರು ಅದನ್ನ ಯು ಕ್ಯಾನ್ ಚೇಂಜ್ ಇಟ್ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತಂದ್ರೆ ನೆಕ್ಸ್ಟ್ ಸೈನ್ ಯಾವ್ದು ಕೊಡುತ್ತೆ ಮಗು ಅಂತಂದ್ರೆ ಯು ಕ್ಯಾನ್ ಸಿ ದ ಬೇಬಿ ದಟ್ ದ ಬೇಬಿ ಇಸ್ ಟೂ ಗ್ಯಾಸಿ ಅಂತ ಅನ್ಸುತ್ತೆ ತುಂಬಾ ಗ್ಯಾಸ್ ಪಾಸ್ ಮಾಡುತ್ತೆ ಅಂಡ್ ಇಟ್ಸ್ ಕ್ವೈಟ್ ಸ್ಮೆಲ್ಲಿ ಅಂತ ಅನ್ಸ್ಬೋದು ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸೈನ್ ನೆಕ್ಸ್ಟ್ ಪಾಯಿಂಟು ರ್ಯಾಷಸ್ ಸ್ಕಿನ್ ರ್ಯಾಷಸ್ ಆಬ್ವಿಯಸ್ಲಿ ಏನಾದ್ರು ಹೊಸ ಆಹಾರ ಕೊಟ್ಟ ತಕ್ಷಣ ಮಗುಗೆ ರೆಡ್ ರ್ಯಾಷಸ್ ಬರ್ಬೋದು ಅಂಡ್ ಆ ರ್ಯಾಷಸ್ ಇಚ್ಚಿಂಗ್ ಆಗಿ ಕನ್ವರ್ಟ್ ಆಗ್ಬೋದು ಅಗೇನ್ ದಟ್ ಈಸ್ ಅ ಡಿಸ್ಕಂಫರ್ಟ್ ಫಾರ್ ದ ಬೇಬಿ ಸೊ ರ್ಯಾಷಸ್ ಬಂದ ತಕ್ಷಣ ಏನು ನೀವು ಅಲರ್ಟ್ ಆಗಬಹುದು ನೆಕ್ಸ್ಟ್ ಪಾಯಿಂಟು ಸ್ಪಿಟಪ್ಸ್ ಆರ್ ವಾಮಿಟಿಂಗ್ ಬ್ರೆಸ್ಟ್ ಫೀಡಿಂಗ್ ಮಕ್ಕಳು ಅಂತಂದರೆ ಆ ಫಸ್ಟ್ ಇಯರ್ ಆಫ್ ಲೈಫಲ್ಲಿ ಎಸ್ಪೆಷಲಿ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ವೆನೆವರ್ ಯು ಬ್ರೆಸ್ಟ್ ಫೀಡ್ ಮಗು ಸ್ಪಿಟಪ್ ಮಾಡೇ ಮಾಡುತ್ತೆ ದಟ್ ಈಸ್ ಸೋ ನಾರ್ಮಲ್ ಡಾಕ್ಟರ್ಸು ಹೇಳೋ ಹಾಗೆ ದಟ್ ಸ್ಪಿಟಪ್ ಹೇಗೆ ಕಾಣುತ್ತೆ ಅಂದರೆ ಸ್ವಲ್ಪ ಕರ್ಡಿ ಟೆಕ್ಸ್ಚರಲ್ಲಿ ಕಾಣುತ್ತೆ ವೆನೆವರ್ ಯು ಫೀಡ್ ದ ಬೇಬಿ ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಅಮೌಂಟಲ್ಲಿ ಮಾತ್ರ ಸ್ಪಿಟಪ್ ಮಾಡುತ್ತೆ ದಟ್ ಈಸ್ ನಾರ್ಮಲ್ ಆ್ಯಂಡ್ ಈವೆಂಚುಲಿ ದೇ ಔಟ್ಗ್ರೋ ದಟ್ ಸ್ಟೇಜ್ ಬೆಳೀತಾ ಬೆಳೀತಾ ಒಂದು 6 ತಿಂಗಳು 7 ತಿಂಗಳು ಆಗ್ತಾ ಆಗ್ತಾ ಸ್ಪಿಟಪ್ ಎಲ್ಲ ಔಟ್ಗ್ರೋ ಆಗೋಗ್ತಾರೆ ಅದನ್ನ ಸ್ಟಾಪ್ ಆಗೋಗುತ್ತೆ ಇವಾಗ ಸಪೋಸ್ ನೀವು ಆ ಟೈಮಲ್ಲಿ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡಿದ್ರಿ ಇಲ್ಲಾಂದರೆ ಯಾವುದೋ ಏನು 1 ಇಯರ್ ಆದಮೇಲೆ ನೀವು ಆ್ಯನಿಮಲ್ ಮಿಲ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಹಾಲು ಕುಡಿದ ತಕ್ಷಣ ಒಂದು ಸ್ವಲ್ಪನೂ ಇಟ್ಕೊಂಡಲ್ಲಿ ಪೂರ್ತಿ ವಾಮಿಟ್ ಶೂಟ್ ಔಟ್ ಥರ ವಾಮಿಟ್ ಮಾಡ್ತಾರಲ್ಲ ದಟ್ ಈಸ್ ದ ಸೈನ್ ಮಗುಗೆ ನೀವು ಯಾವುದೇ ಹೊಸ ಹಾಲು ನೀವು ಯಾವ್ದು ಇಂಟ್ರೊಡ್ಯೂಸ್ ಮಾಡಿದ್ರು ಅದು ಆಗ್ತಾ ಇಲ್ಲ ಮಗುಗೆ ಸೂಟ್ ಆಗ್ತಾ ಇಲ್ಲ ಅಂತ ಅಂಡ್ ಈವನ್ ಕೆಲವು ಟೈಮಲ್ಲಿ ಕನ್ಫ್ಯೂಸ್ ಅಂತ ಆಗುತ್ತೆ ಇವಾಗ ಸಪೋಸ್ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರಾ ಬ್ರೆಸ್ಟ್ ಫೀಡ್ ಏನು ಬ್ರೆಸ್ಟ್ ಮಿಲ್ಕ್ನ ಬಾಟಲ್ ಫೀಡ್ ಮಾಡ್ತಾ ಇರ್ತೀರಾ ಕೆಲವರು ಎಕ್ಸ್ಟ್ರಾಕ್ಟ್ ಮಾಡಿ ಆ ಟೈಮಲ್ಲಿ ನಿಮಗೆ ಅದು ಏನು ಬ್ರೆಸ್ಟ್ ಮಿಲ್ಕ್ ಸಾಲ್ತಾ ಇಲ್ಲ ಮಗುಗೆ ಅಂತ ನೀವು ಹಾಗೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಸ್ವಲ್ಪ ಫಾರ್ಮುಲಾ ಅಂತ ಸ್ವಿಚ್ ಮಾಡ್ತಾ ಇರ್ತೀರಾ ಇವಾಗ ಸಪೋಸ್ ಫಾರ್ಮುಲಾ ಅಂತ ಸ್ವಿಚ್ ಮಾಡುವಾಗ ಸಪೋಸ್ ಒಂದು 60 ml ಬ್ರೆಸ್ಟ್ ಮಿಲ್ಕ್ ನೀವು ಕೊಡ್ತಾ ಇದ್ರಿ ಮಗುಗೆ ಅಂತ ಅನ್ಕೊಳ್ಳಿ ಸೊ 60 ml ಮಗುಗೆ ಸಾಲುತ್ತೆ ಅಂತ ಮತ್ತೆ ಫಾರ್ಮುಲಾ 60 ml ಕೊಟ್ಟಾಗ ಜಸ್ಟ್ ಯು ನೀಡ್ ಟು ಏನು ಹ್ಯಾವ್ ಎ ನಾಲೆಡ್ಜ್ ಅಬೌಟ್ ಇಟ್ ಏನು ಅಂತ ಅಂದರೆ ಬ್ರೆಸ್ಟ್ ಮಿಲ್ಕ್ ಈಸ್ ವೆರಿ ಈಸಿಲಿ ಏನು ಡೈಜೆಸ್ಟಬಲ್ ಕಂಪೇರ್ ಟು ಫಾರ್ಮುಲಾ ಆರ್ ಎನಿ ಅದರ್ ಮಿಲ್ಕ್ ಸೊ ಬ್ರೆಸ್ಟ್ ಮಿಲ್ಕ್ 60 ml ತೊಗೊಂತ ಇದೆ ಅಂದರೆ ಫಾರ್ಮುಲಾ 60 ml ಮಗುಗೆ ಕೆಪಾಸಿಟಿನೇ ಇರಲ್ಲ ಅಷ್ಟು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಇಫ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಫಾರ್ಮುಲಾ ಆರ್ ಎನಿ ಅದರ್ ಕೈಂಡ್ ಆಫ್ ಮಿಲ್ಕ್ ಅಂತ ಅಂದಾಗ 1 ಇಯರ್ ಆದಮೇಲೆ ಸೊ ಏನು ಆ ಟೈಮಲ್ಲಿ ಏನು ಮಾಡಿ ಅಂದರೆ ಏಕದಮ್ 60 ml 90 ml ಆ ಥರ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ ಸೊ ದಟ್ ಮಗುವಿನ ಬಾಡಿನೂ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಹಾಗೆ ಮಗುಗೂ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ ನೆಕ್ಸ್ಟ್ ಪಾಯಿಂಟು ವೆಯ್ಟ್ ಗೇನ್ ಫಸ್ಟ್ ಇಯರ್ ಆಫ್ ಲೈಫಲ್ಲಂತೂ ಎಸ್ಪೆಷಲಿ ವೆಯ್ಟ್ ಗೇನ್ ಈಸ್ ಅ ಕ್ರೂಷಿಯಲ್ ಥಿಂಗ್
ವೆದರ್ 100 ಗ್ರಾಮ್ ಆಗಲಿ 50 ಗ್ರಾಮ್ ಆಗಲಿ 200 ಗ್ರಾಮ್ ಆಗಲಿ ಮಗುದು ವೇಟ್ ಗೇನ್ ಚಾರ್ಟ್ ಯಾವಾಗಲೂ ಅಪ್ಪಾಗೆ ರೈಸ್ ಆಗ್ತಾ ಹೋಗಬೇಕು ಅದು ಒಂದೇ ಲೆವೆಲಲ್ಲೂ ಸ್ಟಾಗ್ನೆಂಟ್ ಆಗಬಾರ್ದು ಅಟ್ ದ ಸೇಮ್ ಟೈಮ್ ಡ್ರಾಪ್ ಡೌನು ಆಗಬಾರ್ದು ಮಗುವಿನ ವೇಟ್ ಸೊ ನೀವು ಫಾರ್ಮುಲಾ ಸ್ವಿಚ್ ಮಾಡಿದ್ರಿ ಅಂತಾರ ಎಲ್ಲ ಆದಾಗ ಸಡನ್ ಆಗಿ ಸ್ವಲ್ಪ ದಿನ ನೋಡ್ತೀರಾ ಮಗುದು ವೇಟ್ ಗೇನೇ ಆಗ್ತಾ ಇಲ್ಲ ಅಷ್ಟೇ ಇದೆ ಮಗು ವೇಟ್ ಸ್ಟಾಗ್ನೆಂಟ್ ಆಗೋಗಿದೆ ಅಥವಾ ಡ್ರಾಪ್ ಡೌನ್ ಆಗಿದೆ ಅಂದರೆ ಇಟ್ಸ್ ಅ ಬಿಗ್ ಕಾಸ್ ಮಗುಗೆ ಅದು ಇಷ್ಟ ಆಗ್ತಿಲ್ಲ ಅಥವಾ ಅದು ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಸೊ ಎಗೈನ್ ಆ ಕೂಡ್ಲೇ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಲಾಸ್ಟ್ ಪಾಯಿಂಟು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಈ ಪಾಯಿಂಟ್ ಬಗ್ಗೆ ನೀವು ಮಾತಾಡಬೇಕು ಅಂದರೆ ಪೀಡಿಯಾಟ್ರಿಷಿಯನ್ ಇಸ್ ದ ಬೆಸ್ಟ್ ಪರ್ಸನ್ ಬಿಕಾಸ್ ಇವಾಗ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಅಂದಾಗ ಸಡನ್ ಆಗಿ ನಾನು ಮೇಲೆ ಹೇಳಿದ್ದಷ್ಟು ಪಾಯಿಂಟ್ಸ್ ಮಗುವಿನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸಡನ್ ಆ ಥರ ಏನೋ ಚೇಂಜಸ್ ಎಲ್ಲ ಕಾಣಿಸ್ತಾ ಇದೆ ಅಂತಂದರೆ ಇವಾಗ ಸಪೋಸ್ ಒಂದು ಟೈಪ್ ಆಫ್ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡ್ತೀರಾ ಒಂದು ಬ್ರ್ಯಾಂಡ್ದು ಅದಾಗ್ತಾ ಇಲ್ಲ ಅಂದರೆ ಹಿಲ್ ಸ್ವಿಚ್ ಅವ್ರು ಬೇರೆದನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ ಈವನ್ 1 ಇಯರ್ ಪ್ಲಸ್ ಮಕ್ಕಳಿಗೆ ನೀವು ಆ್ಯನಿಮಲ್ ಮಿಲ್ಕ್ ಇಂಟ್ರೊಡ್ಯೂಸ್ ಮಾಡಿದಾಗಲೂ ಅಷ್ಟೇ ಸಪೋಸ್ ಕೌಸ್ ಮಿಲ್ಕ್ ಕೊಡ್ತಾಯಿದ್ದೀರಾ ಅದಾಗ ಬರ್ತಾ ಇಲ್ಲ ಮಗುಗೆ ಟ್ರೈ ಬಫೆಲೋ ಮಿಲ್ಕ್ ಅಂತ ಹೇಳ್ತಾರೆ ಸ್ವಲ್ಪ ದಿನಕ್ಕೆ ಅದನ್ನ ಟ್ರೈ ಮಾಡ್ಬೋದು ಸೊ ಅವಾಗ ಅವ್ರಿಗೆ ಗೊತ್ತಾಗ್ತಿದೆ ಯಾವ್ದು ಕೊಟ್ಟರು ಮಗುಗೆ ಆಗ್ತಾ ಇಲ್ಲ ಅಂದರೆ ದಟ್ ಬೇಬೀಸ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಅವರೇ ಅವಾಗ ನಿಮಗೆ ಹೇಳ್ತಾರೆ ಸೊ ಅದಕ್ಕೆ ಆಲ್ಟರ್ನೇಟಿವ್ ಅಗೈನ್ ಅವರೇ ಸಜೆಸ್ಟ್ ಮಾಡ್ತಾರೆ ಫಸ್ಟ್ ಇಯರ್ ಆಫ್ ಲೈಫಲ್ಲಿ ಈ ಥರ ಏನೇನೋ ಚೇಂಜಸ್ ಎಲ್ಲ ಆಗಿಬಿಟ್ರೆ ಆ್ಯಸ್ ಅ ಪೇರೆಂಟ್ ಆ್ಯಸ್ ಅ ಮದರ್ ಎಸ್ಪೆಷಲಿ ನಾವು ಬೇಗ ಪ್ಯಾನಿಕ್ ಆಗೋಗ್ತೀವಿ ಸೊ ಐ ಥಾಟ್ ಈ ವಿಡಿಯೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಇನ್ಪುಟ್ ಸಿಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ